ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಜೆಪಿಯ ಡೈನಾಮಿಕ್ ವೆರಿ ಪವರ್ಫುಲ್ ಮತ್ತು ಇಡೀ ರಾಜ್ಯಾದ್ಯಂತ ತನ್ನದೇ ಆದಂತಹ ಒಂದು ವರ್ಚಸ್ಸನ್ನು ಹೊಂದಿರುವಂತಹ ಅದು ಕೂಡ ಈಗಿನ ದಿನಮಾನಗಳಲ್ಲಿ ಬಹಳ ಪ್ರವರ್ಧಮಾನದಲ್ಲಿ ಬೆಳೀತಾ ಇರುವಂತಹ ಬಿ ಶ್ರೀರಾಮುಲು ದ ಪವರ್ ಸ್ಟಾರ್ ಶ್ರೀರಾಮುಲು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ನಮಸ್ಕಾರ ನಮಸ್ಕಾರ ಎರಡ್ ಸಾವಿರದ ಹದಿನೆಂಟರ ನಂತರ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡ್ಬಿಟ್ರಿ ನೀವು ರಾಜಕೀಯದಲ್ಲಿ ಅಂದ್ರೆ ಎಕ್ದಮ್ ರಾಜಕೀಯ ಮೊದಲಾದ್ರೂ ಒಂದು ಸ್ಟೈಲ್ ಇತ್ತು ನಿಮ್ದು ರಾಜೀನಾಮೆ ಕೊಟ್ಬಿಡೋದು ಡ್ರೆಸ್ ಹಾಕೊಂಡ್ಬಿಡೋದು ಏರೋಪ್ಲೇನ್ ಅಲ್ಲಿ ಹೋಗೋದು ಕ್ಯಾಪಿಟಲ್ ಹೋಗೋದು ಎಲ್ಲವೂ ಕೂಡ ಈಗ ಶ್ರೀರಾಮುಲು ಅಂತ ಹೇಳುವಾಗ ಒಂದು ಆ ಟಾಪ್ ತ್ರೀ ಬಿಜೆಪಿಯ ಅಗ್ರಮಾನ್ಯ ಲೀಡರ್ ಯಾರು ಅಂತ ಹೇಳುವ ಒಂದು ಕಡೆ ಶ್ರೀರಾಮುಲು ಕೂಡ ಬಂದು ಹೋಗ್ತಾರೆ ಏನ್ ಚೇಂಜಸ್ ಆಯ್ತು ನಿಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಂಚೆಯಿಂದ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದ್ ರೀತಿ ಶ್ರೀರಾಮ್ನಂತ ವ್ಯಕ್ತಿ ಒಬ್ಬ ನಂಬಿಕೆಸ್ಸ ನಂಬಿಕೆಸ್ಸ ಜೊತೆಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಂತ ಸಮರ್ಥ ನಾಯಕ ಅಂತೇಳಿ ಇಲ್ಲಿ ಒಂದು ವಿಶ್ವಾಸವನ್ನು ನಾನು ಗಳಿಸ್ಕೊಂಡಿದ್ದೀನಿ ನೀವ್ ಹೇಳಿದ್ರೆಲ್ಲ ಮಾತಾಡುವಂತ ಸಂದರ್ಭದಲ್ಲಿ ಪದೇ ರಾಜೀನಾಮ ಕೊಡ್ತಾ ಇದ್ರು ಅಲ್ಲಿ ಅಡ್ಡಾಡ್ತಾ ಇದ್ರು ಅನ್ನೋ ಮಾತಂತ ಉಲ್ಲೇಖನ ಮಾಡಿದ್ರಿ ಪ್ರಾಯಶ ಒಂದು ಡೆಮಾಕ್ರಸಿಯಲ್ಲಿ ನಾನು ಒಳ್ಳೆಯವನು ನಾನು ಕೆಟ್ಟವನಲ್ಲ ಅಂದೇಳಿ ಯಾರತ್ರ ನೋಡಿಸ್ಬೇಕು ಇವಾಗ ಉದಾಹರಣೆಯಾಗಿ ಹೇಳ್ತೀನಿ ಯಾರೊಬ್ರು ವ್ಯಕ್ತಿ ಬಂದು ರಾಮ್ಲೂರು ಕೆಟ್ಟೋನು ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದನ್ ಹೇಳಿ ಬಾಯಿದ್ದಂತ ರಾಜಕಾರಣಿಗಳು ಒಡಕ ರಾಜಕಾರಣಿಗಳು ಇಲ್ಲದ ಸಲ್ಲದ ಆರೋಪಣೆ ಆರೋಪನೆ ರಾಜಕಾರಣಿಗಳು ಕೆಲವು ಮಂದಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅವ್ರ ಏನ್ ಅಂತಕೊಂತಾರ ಸ್ವಯಂ ಘೋಷಿತ ಬುದ್ಧಿವಂತರು ಅವರೆಲ್ಲ ಕೂಡ ಪ್ರಾಕ್ಟಿಕಲ್ ನಾಲೆಜ್ ಇರಲ್ಲ ಅವ್ರಿಗೆ ಜನರ ಮುಂದೆ ಹೋಗಿ ಎದುರಿಸೋಂಥ ಶಕ್ತಿ ಇರಲ್ಲ ಕೆಲವೊಂದು ಸಂದರ್ ಸಂದರ್ಭದಲ್ಲಿ ನಾಮಿನೇಟ್ಗಳು ಆಗ್ತಾರ ಕೆಲವೊಂದ್ಸಲ ಹಣೆ ಬರ ಚೆನ್ನಾಗಿದ್ರೆ ಜನರಿಂದ ಒಂದು ಸಾರಿ ಎರಡು ಸರಿ ಆಯ್ಕೆ ಆಗಿ ಕೂಡ ಅವರು ದೇವರು ಒಂದು ದೊಡ್ಡ ಸ್ಥಾನ ಕೂಡ ಹೋಗ್ತಾರೆ ಅಂತ ವ್ಯಕ್ತಿಗಳು ಎಲ್ಲರಿಗೂ ಕೂಡ ಯಾವತ್ತು ಕೂಡ ಮನುಷ್ಯ ಜೀವನದಲ್ಲಿ ಒಂದು ರೀತಿ ನಂಬಿಕೆ ಮತ್ತು ಧೈರ್ಯ ಇರಬೇಕು ಧೈರ್ಯ ಅಂದ್ರೆ ಏನು ರಾಮ್ಲವ್ರ ಬಗ್ಗೆ ಆರೋಪನೆ ಮಾಡಿದಂತ ಸಂದರ್ಭದಲ್ಲಿ ನಾನು ರಾಜೀನಾಮೆನ ಕೊಟ್ಟೆ ಆ ರಾಜೀನಾಮೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನನಗೆ ಗೊತ್ತಿರುವಂತ ಪ್ರಕಾರ ನನ್ನ ತಿಳುವಳಿಕೆಯಲ್ಲಿ ನಾನೇನು ಜಾಸ್ತಿ ಓದಿದಂತ ಮನುಷ್ಯನಲ್ಲ ನಾನು ತಿಳುವಳಿಕೆ ಪ್ರಕಾರ ರಾಮ್ಲು ಅವರಿಗೆ ಒಂದು ಆರೋಪಣೆ ಬಂದಂತ ಟೈಮ್ ಅಲ್ಲಿ ನಾನು ಜನರ ಮಧ್ಯೆ ಹೋಗ್ಬೇಕಂದ್ರೆ ನಾನು ತಪ್ಪಿದಸ್ನ ಅಲ್ಲ ಅನ್ನಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ಸಾರಿ ಚಾಲೆಂಜಿಂಗ್ ಆಗಿ ತಗೊಂಡ್ರು ಆ ಚಾಲೆಂಜಿಂಗ್ ಆಗಿ ಎಷ್ಟೇ ದೊಡ್ಡ ಮನುಷ್ಯ ಬಂದ್ರು ಕೂಡ ಎಷ್ಟು ದೊಡ್ಡ ಪಕ್ಷ ಬಂದ್ರು ಕೂಡ ಅವ್ರನ್ನ ಎದುರಿಸ್ಬೇಕನ್ನ ನಿರ್ಧಾರದಿಂದಾನೇ ಅವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಸತ್ಯ ರಾಜೀನಾಮೆಯನ್ನು ಕೊಟ್ಟು ಅವತ್ತಿನ ಸಂದರ್ಭದಲ್ಲಿ ನಾನು ಗೆದ್ದು ಪುನಃ ಜನರ ಮಧ್ಯದಲ್ಲಿ ರಾಮ್ಲೂರು ಒಬ್ಬ ಪ್ರಾಮಾಣಿಕ ಒಬ್ಬ ಸಜ್ಜನ ರಾಜಕಾರಣದಲ್ಲಿ ಒಂದು ರೀತಿ ನಾನು ಸಾಬೀತ್ ಮಾಡೋ ಸಲುವಾಗಿ ನಾನು ಅಂದ್ರೆ ನೀವು ಯಾರಿಗೂ ಉತ್ತರ ಕೊಡುವ ಅಗತ್ಯ ಇಲ್ಲ ಕೊಡಬೇಕಾಗಿ ಜನರಿಗೆ ಜನ ನಿಮ್ಮನ್ನ ಮತ್ತೆ ಗೆಲ್ಸಿದ್ದಾರೆ ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯವನ್ನು ಇಟ್ಟಿದ್ದಾರೆ ಅಂತೇಳಿ ಬಟ್ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳಿದ್ರು ಪದೇ ಪದೇ ರಾಜೀನಾಮೆ ಕಾರಣಕ್ಕಾಗಿ ಬಂದಿದ್ದು ಅವರಿಗೆ ಫೋರ್ ಟ್ವೆಂಟಿ ಮತ್ತು ತ್ರೀ ನಾಟ್ ಸೆವೆನ್ ಬಿಟ್ರೆ ಬೇರೆ ಗೊತ್ತಿಲ್ಲ ತ್ರೀ ಸೆವೆಂಟಿ ಒನ್ ಗೊತ್ತಿಲ್ಲ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಅಂತ ಸಿದ್ದರಾಮಯ್ಯರು ಮಾತಾಡ್ತಾರಂಥ ಮಾತು ಅದು ಒಬ್ಬ ಮುಖ್ಯಮಂತ್ರಿ ಮಾತಾಡ್ತಂಥ ಮಾತು ಚೆನ್ನಾಗಿರ್ಬೇಕನ್ನ ಅಭಿಪ್ರಾಯ ಬರಬೇಕು ಅವ್ರು ಹೇಳಿದ್ದೇನೆ ತ್ರೀ ಸೆವೆಂಟೀನ್ ಒನ್ ಬಗ್ಗೆ ಜೆ ಬಗ್ಗೆ ಅನೇಕ ನಾನು ಹೋರಾಟಗಳನ್ನ ಮಾಡಿದ್ದೇನೆ ಇದು ಬೇಕಾದ ದಾಖಲತೆ ತೆಗೆದು ನೋಡ್ಬೋದು ಗದಗನಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ ತ್ರೀ ಸೆವೆಂಟಿ ಒನ್ ಜೆ ಬೇಕಂದೇಳಿ ಸುಮಾರಾಗಿ ಪಾದಯಾತ್ರೆಗಳು ಮಾಡಿದ್ದೀನಿ ತ್ರೀ ಸೆವೆಂಟಿ ಒನ್ ಜೆ ನನ್ನ ಹೈದರಾಬಾದ್ ಕರ್ನಾಟಕಕ್ಕೆ ಬೇಕು ಅಂದೇಳಿ ಅನೇಕ ಹೋರಾಟಗಳನ್ನು ನಾನು ಇಪ್ಪತ್ತೈದು ವರ್ಷ ರಾಜಕಾರಣ ಜೀವನದಲ್ಲಿ ನಾನು ಮಾಡ್ಕೊತೇನೆ ಬಂದಿದ್ದೀನಿ ಇವತ್ತು ಪ್ರಾಯಶ್ ಅವರು ಮಾತಾಡಿದಂತ ಇನ್ನೊಂದು ಭಾಷೆನು ಶ್ರೀರಾಮ್ಲು ಅವ್ರಿಗೆ ತ್ರೀ ಸೆವೆಂಟಿ ಒನ್ ಬಗ್ಗೆ ಗೊತ್ತಿಲ್ಲ ಅವ್ರು ಗೊತ್ತಿರೋದು ತ್ರೀ ನಾಟ್ ಟು ನಂತರ ತ್ರೀ ನಾಟ್ ಸೆವೆನ್ ಅದೇನು ಸೆಕ್ಷನ್ಗಳು ಅವ್ರ ಲಾಯರ್ ಇರೋ ಕಾರಣ ಅವ್ರ ಸೆಕ್ಷನ್ಗಳು ಚೆನ್ನಾಗಿ ಗೊತ್ತಿದೆ ನಾನು ಲಾಯರ್ ಅಲ್ಲ ಫೋರ್ ಟ್ವೆಂಟಿ ಅವರು ಇವತ್ತು ಈ ಫೋರ್ ಟ್ವೆಂಟಿ ತ್ರೀ ನಾಟ್ ನೈನ್ ತ್ರೀ ನಾಟ್ ಟು ಅನ್ನಂಥ ಸೆಕ್ಷನ್ಗಳು ಏನು ಬಳಸಿದಾರೋ ಪ್ರಾಯಶ ನಾನು ಹೇಳ್ತೇನೆ ಸಿದ್ದರಾಮಯ್ಯನವರೇ ನನ್ನ ಕಸುಬು ನಾನು ವಾಲ್ಮೀಕಿ ಜನಾಂಗದವರು ನನ್ನ ಕಸುಬು ಬಂದು ಬೇಟೆಗಾರರು ನಾನು ಪ್ರಾಯಶಃ ನಾವೆಲ್ಲರೂ ವಾಲ್ಮೀಕಿ ಮಹರ್ಷಿನೇ ಒಂದು ಕಾಲಲ್ಲಿ ಒಬ್ಬರು ರಾಕ್ಷಸಿದ್ದಂಗಿದ್ದ ಹೇಳ್ತಾರಲ್ಲ ವಾಲ್ಮೀಕಿ ಮಹರ್ಷಿ ಜೀವನದಲ್ಲಿ ಪರಿವರ್ತನೆ ಆದ ಆ ಪರಿವರ್ತನೆಯಿಂದ ಮಹರ್ಷಿ ವಾಲ್ಮೀಕಿ ಒಬ್ಬ ದೇವಮಾನವಾದ ಶ್ರೀರಾಮ್ನಂತ ಮನುಷ್ಯ ವಾಲ್ಮೀಕಿ ಸಮಾಜದ್ದು ಇವತ್ತು ಕಸಬು ಬೇಟೆಗಾರರು ನಂತರ ನೀನ್ ಹೇಳಿದೆಯಲ್ಲ ಫೋರ್ ಟ್ವೆಂಟಿ ಅನ್ನಂತ ಶಬ್ದ ನಮ್ಮ ವಾಲ್ಮೀಕಿ ಸಮಾಜದವ್ರನ್ನ ನಮ್ಮ ಮೂಲ ಫೋರ್ ಟ್ವೆಂಟಿಗಳೇ ಅಂತ ಹೇಳ್ತಾ ಭಾವಿಸಿದ್ರಿಗಿನ ಯಾವತ್ತು ಕೂಡ ಸಂದರ್ಭದಲ್ಲಿ ಆ ಮನುಷ್ಯ ಒಳಗಡೆ ಇದ್ದಂತ ಮಾತೆ ಹೊರಗ್ ಬರ್ತಾವಾಗ್ಲಿ ಅಲ್ಲಿ ನೆನ್ಸ್ಕೊಂಡು ಸ್ಪಾಂಟಿನಸ್ಲಿ ಯಾರಿಗೆ ಹೊರಗ್ ಬರಲ್ಲ ಪ್ರಾಯ ಸಿದ್ದರಾಮಯ್ಯ ತಿಳ್ಕೊಂಡಿರ್ಬೋದು ನನ್ನ ಸಮಾಜದಲ್ಲಿದ್ದಂಥವ್ರನ್ನ ವಾಲ್ಮೀಕಿ ಜನಾಂಗದವ್ರನ್ನ ಅವ್ರ ಮನಸ್ಸಲ್ಲಿ ಫೋರ್ ಟ್ವೆಂಟಿ ಅನ್ ಅನ್ಕೊಂಡ್ ಅನ್ಕೊಂಡಿರ್ಬೋದು ಆದ್ರೆ ಶ್ರೀರಾಮುಲು ಮಹರ್ಷಿ ವಾಲ್ಮೀಕಿಯವರು ಯಾವ ರೀತಿಲಿ ಪರಿವರ್ತನೆ ಆದ್ರು ಮಹರ್ಷಿ ವಾಲ್ಮೀಕಿಯವರು ಯಾವ ರೀತಿಲಿ ಪರಿವರ್ತನೆ ಅದು ಆ ರೀತಿಲಿ ರಾಮ್ಲವ್ರು ಕೂಡ ನಮ್ಮ ಸಮಾಜ ಫೋರ್ ಟ್ವೆಂಟಿ ಆಗಿದ್ರು ಕೂಡ ಇವತ್ತು ಪರಿವರ್ತನೆ ಆಗಿದೀವಿ ನಾವೆಲ್ಲರೂ ಕೂಡ ನಮ್ಮ ಸಮಾಜ ಇವತ್ತು ಪರಿವರ್ತನೆ ಆಗಿದೀವಿ ಪ್ರಾಯಶಃ ಕೇವಲ ಶ್ರೀರಾಮುಲು ಅವ್ರಗೊಬ್ಬರಿಗೆ ನೀವು ಈ ಮಾತನ್ನು ಮಾತಾಡಿಲ್ಲ ನನ್ನ ಸಮಾಜಕ್ಕೆ ನೀವು ಮಾತಾಡಿದ್ರಿ ನನ್ನ ಸಮಾಜಕ್ಕೆ ಅವಮಾನವನ್ನು ಮಾಡಿದ್ರಿ ಇವತ್ತು ನನ್ನ ಸಮಾಜಕ್ಕೆ ಫೋರ್ ಟ್ವೆಂಟಿ ಅನ್ನಂಥ ಶಬ್ದಗಳನ್ನು ನಿನ್ನ ನನ್ನ ಸಮಾಜಕ್ಕೆ ಬಳಸಿದಿ ಸಿದ್ದರಾಮಯ್ಯನವರೇ ಈ ರೀತಿ ಬಳಸಿ ಬಳಕೆ ಮಾಡಂಥದ್ದು ಅನ್ಪಾರ್ಲಿಮೆಂಟ್ರಿ ಭಾಷೆಗಳನ್ನ ಮಾತಾಡೋದು ಇದು ಯಾರು ಕೂಡ ಮೆಚ್ಚಂತ ಮಾತುಗಳೇನಲ್ಲ ಇನ್ನೊಂದು ಮಾತು ಮಾತಾಡ್ತಾರ ಅವರು ಪ್ರಾಯಶಃ ಶ್ರೀರಾಮುಲು ಕನ್ನಡ ಮಾತಾಡೋಕೆ ಬರಲ್ಲ ಅಂದ್ರೆ ನಾನು ಮಾತಾಡೋ ಭಾಷೆ ಏನಿದೇನೋ ಅದು ಸರಳವಾದಂತ ಹಳ್ಳಿಗಾಡದಲ್ಲಿ ಮಾತಾಡಂತ ಭಾಷೆ ನಾನು ಮಾತಾಡ್ತೀನಿ ಪ್ರಾಯಶಃ ನನ್ನ ಭಾಷೆ ನಿನಗೆ ಮೈಸೂರು ಕಡೆಯಿಂದ ಬಂದಂತವ್ರು ನೀವು ಆ ಕಡೆಯಿಂದ ಕಾರಣ ನನ್ನ ಭಾಷೆ ಅರ್ಥ ಆಗ್ಲಿದ್ರೆ ಏನು ಅನ್ಸಲ್ಲ ನಿನಗೆ ಅರ್ಥ ಆದ್ರೆ ಏನು ಅರ್ಥ ಆಗ್ಲಿದ್ರೇನು ನಾನು ಯಾರು ನೀನ್ ಯಾರು ನಾವೆಲ್ಲರೂ ಕೂಡ ನೀನೊಂದು ಪಕ್ಷದಿಂದ ಪ್ರತಿನಿಧಿಸದಿ ನಾನೊಂದು ಪಕ್ಷದಿಂದ ಪ್ರತಿನಿಧಿ ನಿನ್ಗೆ ಅರ್ಥ ಆಗೋದು ಬೇಕೇ ಇಲ್ಲ ನನ್ನ ಭಾಷೆ ಜನರಿಗೆ ಸಾಮಾನ್ಯವಾದಂತ ಮನುಷ್ಯನ್ಗೆ ಅರ್ಥ ಆದ್ರೆ ಸಾಕಲ್ಲ ನಿಮಗೆ ನಿಮ್ಗೆ ಅಥವಾ ಅನ್ನಂತ ಪ್ರಶ್ನೆ ಇಲ್ಲ ಅವರು ಮಾತಾಡಿದಂತ ಭಾಷೆ ಏನಿತ್ತು ಫೋರ್ ಟ್ವೆಂಟಿ ಅನ್ನೋ ಶಬ್ದ ಏನು ಬಳಕೆ ಮಾಡಿದ್ರು ಅದು ನನ್ನ ರಾಮ್ಲು ಅವ್ರ ಜೊತೆ ನನ್ನ ಸಮಾಜಕ್ಕೆ ನನ್ನ ಸಮಾಜಕ್ಕೆ ದೊಡ್ಡ ಅಪಮಾನ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ಪವರ್ ಸ್ಟಾರ್ ಶ್ರೀರಾಮುಲು ವಿಶೇಷ ಸಂದರ್ಶನದಲ್ಲಿ ಒಂದು ಪುಟ್ಟ ಬ್ರೇಕ್